सर वेलकम टू इंटरव्यू थैंक यू सो मच सर कन्नड तारेगे स्वागत थैंक यू ಮೊದಲನೇದಾಗಿ ಈಗ ಯೆಲ್ಲೋ ಬೋರ್ಡ್ ನಿಮ್ಮದು ಸಿನಿಮಾ ಆಲ್ರೆಡಿ ರೆಡಿ ಆಗಿದೆ ಸೊ ಫಸ್ಟು ಯೆಲ್ಲೋ ಬೋರ್ಡ್ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರುವಂಥ ಥಾಟ್ ಪ್ರೊಸೆಸ್ ಏನು ಅಂದರೆ ಅದ್ರ ಬಗ್ಗೆ ಏನು ಬರುತ್ತೆ ಯೆಲ್ಲೋ ಬೋರ್ಡ್ ಅನ್ನೋ ಒಂದು ಪರ್ಟಿಕ್ಯುಲರ್ ಆಗಿ ಆ ಒಂದು ನೇಮ್ನೇ ಯಾಕೆ ನೀವು ಚೂಸ್ ಮಾಡಿದ್ರಿ ಸಿನಿಮಾಗೆ ಓಕೆ ಕತೆ ಬರೀಬೇಕಾದ್ರೆ ಯೆಲ್ಲೋ ಬೋರ್ಡ್ ಕತೆ ಬರೆದು ಮುಗಿಸಾದ ಮೇಲೆ ಒಂದು ಟೈಟ್ಲ್ ಅಂತ ಇಟ್ಟೇ ಇಡ್ತೀರಿ ಸೊ ಕತೆ ಇನ್ನೊಂದ್ಸಲಿ ಫಸ್ಟ್ ಡ್ರಾಫ್ಟು ಸೆಕೆಂಡ್ ಡ್ರಾಫ್ಟು ಫೈನಲ್ ಡ್ರಾಫ್ಟ್ ಅಂತ ಆಗ್ತಾನೆ ಇರುತ್ತೆ ಚೇಂಜಸ್ಸು ಸೊ ಎಲ್ಲ ಡ್ರಾಫ್ಟು ಆಗಿ ಫೈನಲ್ ಡ್ರಾಫ್ಟ್ ಆದಮೇಲೆ ನನಗೆ ಸಿನಿಮಾಗೆ ಸೂಕ್ತವಾದ ಟೈಟ್ಲ್ ಅನ್ಸಿದೆ ಯೆಲ್ಲೋ ಬೋರ್ಡು ಏನಕ್ಕೆಂದರೆ ಕತೆಲಿ ಹೀರೋನೇ ಒಬ್ಬ ಡ್ರೈವರು ಸೊ ಡ್ರೈವರ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಅವ್ರ ಸುತ್ತಮುತ್ತ ಜೀವನ ಹೇಗಿರುತ್ತೆ ಅನ್ನೋದನ್ನು ತೋರಿಸಿರೋದ್ರಿಂದ ಅವ್ರಿಗಾಗ್ತಿರೋ ಒಂದು ಏನಂತಾರೆ ಲೈಕ್ ಏನೋ ಸೊಸೈಟಿಲಿ ಫೇಸ್ ಮಾಡ್ತಿರೋ ಚಾಲೆಂಜಸ್ ಆಗಲಿ ಅದನ್ನೆಲ್ಲ ಏನಿದೆಯೋ ಅದೆಲ್ಲ ಕೇಳಬೇಕಾದ್ರೆ ನನಗನ್ಸಿದ್ದು ಮತ್ತು ಕತೆ ಫಿನಿಶ್ ಆದಮೇಲೆ ನನಗನ್ಸಿದ್ದು ಒಂದೇ ಯೆಲ್ಲೋ ಬೋರ್ಡ್ ಟೈಟ್ಲೇ ಬಂದಿತ್ತು ತಲೆಗೆ ಈಗ ಪ್ರದೀಪ್ ಅವ್ರನ್ನ ಯೆಲ್ಲೋ ಬೋರ್ಡ್ ಸಿನಿಮಾದ ಕತೆಯನ್ನು ಕಂಪ್ಲೀಟ್ ಹೇಳಿದ್ರಿ ಸರಿನಾ ಹೇಳಾದ್ಮೇಲೆ ಅವರೇನೋ ಫಸ್ಟ್ ಅಟೆಂಪ್ಟಲ್ಲೇ ಅಪ್ರೋಚ್ ಆದ್ರೆ ಅಥವಾ ಅದರಿಂದಿನ ಪ್ರದೀಪ್ ಅವರು ತಯಾರಿ ಬೇರೆ ಮಾಡ್ಕೊಬೇಕಾಗಿರುತ್ತೆ ಈ ಒಂದು ಪಾತ್ರ ಅಂತಂದರೆ ಅದಕ್ಕೆ ತಯಾರಿ ಬೇಕಾಗುತ್ತೆ ಅವರು ಡ್ರೈವರ್ ಥರ ಯಾವ ರೀತಿ ಪ್ರಾಕ್ಟೀಸ್ ಏನಾದರೂ ಮಾಡಿದ್ರ ಯಾವ ರೀತಿ ತಯಾರು ಮಾಡಿದ್ರಿ ನೀವು ಪ್ರದೀಪ್ ಅವ್ರನ್ನ ಅಲ್ಲಿ ತಯಾರಿ ಅನ್ನೋದೇನು ಬೇಕಿರಲಿಲ್ಲ ಆ್ಯಕ್ಚುಲಿ ಪ್ರದೀಪ್ ಅವ್ರಿಗೆ ಯಾಕಂದರೆ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಅವ್ರಿಗೆ ಆದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆಲ್ಲನೂ ಗೊತ್ತಿದೆ ಟೆಕ್ನಿಕಲಿ ಅವ್ರಿಗೆ ಸಿನಿಮಾ ಬಗ್ಗೆನೂ ಗೊತ್ತಿದೆ ಆಮೇಲೆ ಕತೆ ಬಗ್ಗೆನೂ ಅವ್ರಿಗೆ ಅರಿವಿತ್ತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪಾತ್ರವಾಗಿ ಹೇಗೆ ಜೀವ ತುಂಬಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಸಾಕಷ್ಟು ಗೊತ್ತಿತ್ತು ಸೊ ಅದನ್ನು ಅವರು ಯೆಲ್ಲೋ ಬೋರ್ಡಲ್ಲಿ ಆ್ಯಸ್ ಅ ಕಿರಣಾಗಿ ಏನು ಡ್ರೈವರ್ ಪಾತ್ರ ಮಾಡಿದ್ದಾರೆ ಅದರಲ್ಲಿ ಅಷ್ಟು ಜೀವ ತುಂಬಿಸಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಯಾವತ್ತೂ ನೋಡದೇ ಇರೋ ಒಂದು ಪಾತ್ರವಾಗಿ ನೀವು ಪ್ರದೀಪ್ ಅವ್ರನ್ನ ಇಲ್ಲಿ ಕಾಣಕ್ಕೆ ಸಿಗುತ್ತೆ ನಿಮಗೆ